ನಮ್ಮೂರು ಹೊಸವಾರಂಚಿ ನಮ್ಮ ಹೆಸರು ಸಂತೆಯಮ್ಮ. ಸಂಘಕ್ಕೆ ಯಾಕೆ ಸೇರ್ಕೋಬೇಕು ಅಂದರೆ ನಮ್ಮೂರಲ್ಲಿ ಸಂಘ ಸಂಸ್ಥೆ ಅಂತ ಏನಿತ್ತಿರಲಿಲ್ಲ. ನಮಗೆ ಈಗ ಸಂಘದಿಂದ ನಾವು ಸಂಘ ಅಂತ ಸೇರ್ಸಕ್ಕೆ ನಾವು ಬಂದೀವಿ, ನೀವು ಸಂಘ ಮಾಡ್ತೀರಾ ಅಂತ ನಮ್ಮನ್ನು ಬಂದು ಕೇಳಿದ್ರು. ಆಯಿತು ನಾವು ಮಾಡ್ತೀವಿ ಅಂತ ನಾವು ಒಪ್ಕೊಂಡು ಅದರಿಂದ ನಮಗೆ ಬಂದು ನಮ್ಗೆ ಸಂಘ ಈ ರೀತಿ ಮಾಹಿತಿ ನಮಗೆ ಹೇಳ್ಕೊಟ್ರು. ನಮಗೆ ಮಾಡಬೇಕು ಅನ್ನಿಸ್ತಕ್ಕೆ ನಮ್ಗೆ ಉಪಯೋಗ ಆಯಿತು, ನಾವು ಮಾಡ್ತಾ ಇದ್ದೀವಿ. ನಾವು ಉಳಿತಾಯ ಮಾಡ್ಕೊಂಡಿವಿ. ನಮ್ಮ ಮಾಹಿತಿ ಕೇಂದ್ರಕ್ಕೆ ನಾವು ಏನು ಸೌಲಭ್ಯ ಬೇಕು ನಾವು ಸೌಲಭ್ಯ ಪಡ್ಕೊಂಡಿವಿ. ನಾವು ಲೋನ್ ತಗೊಂಡಿವಿ, ಲೋನ್ ತೀರಿಸ್ಕೊಂಡಿವಿ, ಮತ್ತೆ ನಾವು ಲೋನ್ ಪಡ್ಕೊತಾ ಇದ್ದೀವಿ. ನಾವು ಸಂಘದ ಮನೆಗೆ ನಾವು ಸ್ವತಂತ್ರವಾಗಿ ನಾವು ಲೈಟ್ ಹಾಕಿಸ್ಕೊಂಡು ನಾವು ಸಂಘದ ಮನೆ ಮಾಡಿಕೊಂಡು ಅವರು ನಮ್ಗೆ ಕೊಟ್ಟಿದ್ರು 15,000 ರೂಪಾಯಿ. 15,000 ರೂಪಾಯಿ ಅಲ್ಲದೇ ನಾವು ಸಂಘದ ಮನೆ ನಾವು ಸ್ವಂತ ದುಡ್ಡು ಹಾಕೊಂಡು ನಾವು ಸಂಘದ ಮನೆ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಊರು ಗಣಸರುಗಳನ್ನ ಪಂಚಾಯತಿಯವ್ರು ನಾವು ಸೇರಿಸ್ಕೊಂಡು ನಮಗೆ ಜಾಗ ಕೊಡಿ, ನಮ್ಮ ಸಂಘದ ಮನೆ ಕಟ್ಕೊಡ್ತಾವ್ರೆ, ನಾವು ಸಂಘದ ಮನೆ ಕಟ್ಸ್ಕೋಬೇಕು, ನಾವು ಅಲ್ಲಿ ಇಲ್ಲಿ ರೋಡಲ್ಲೆಲ್ಲ ಕುತ್ಕೊಂಡು ಸಂಘ ಮಾಡ್ತೀವಿ, ನಮಗೆ ಜಾಗ ಕೊಡಿ ಅಂತ ನಾವು ಗ್ರಾಮದವ್ರನ್ನ ಕೇಳಿಕೊಂಡು ನಮ್ಮ ಗ್ರಾಮದಿಂದನೇ ತೀರ್ಮಾನ ಕೊಟ್ಟು ನಮಗೆ ಗ್ರಾಮದವ್ರು ಸೈನ್ ಹಾಕೊಟ್ರು. ಆಗ ನಾವು ನಿಂತ್ಕೊಂಡು ಇಷ್ಟಕ್ಕೆಲ್ಲ ದುಡ್ಡು ನಮಗೆ ಸಾಲದಿಲ್ಲ, ಈ ದುಡ್ಡಿನಲ್ಲಿ ನಾವು ಸಂಘದ ಮನೆ ಮಾಡ್ಕೊಳಕ್ಕಾಗಕ್ಕಿಲ್ಲ ಅಂದ್ಬಿಟ್ಟು ನಾವು ಹೆಂಗಸರೆಲ್ಲ ಹೋಗಿ ಮಣ್ಣು ಹಾಕ್ಕೊಂಡು ಇಟ್ಟಿಗೆ ಏರ್ಕೊಂಡು ಹದಿ ತಕ್ಕೊಂಡು ಕಲ್ಲು ಹೊತ್ಕೊಂಡು ಕಲ್ಲು ಏರ್ಕೊಂಡು ಇವೆಲ್ಲ ನಾವೇ ಸಪೋರ್ಟಾಗಿ ನಾವು ಮಾಡಿಕೊಂಡು ಸಿಮೆಂಟ್ಗೆ ಇಲ್ಲಿ ಪ್ರಸನ್ನ ಅಂತ ಇದ್ರು ಕಾಲುವನಿಯವರು, ಅವ್ರ ಹತ್ರ ಹೋದ ನಾವು. ನಮಗೆ ಸಂಘದ ಮನೆಗೆ ನಮಗೆ ದುಡ್ಡು ಸಾಲ ಆಯಿತು, ನಮಗೆ ಸಿಮೆಂಟ್ ಬೇಕು, ಗಿಲೋಗೆ ಸಿಮೆಂಟ್ ಇಲ್ಲ, ಸಿಮೆಂಟ್ ನಮ್ಗೆ ಸಪ್ಲೋಟ್ ಮಾಡಿಕೊಡಿ ಅಂದ ಅವ್ರು ಬಂದು ನಮ್ಗೆ ಹತ್ತು ಪುಟ್ಟ ಸಿಮೆಂಟ್ ಕೊಟ್ಟರು. ಅಲ್ಲಿಂದ ಪುನಃ ನಾವು ಇವ್ರ ಹತ್ರ ಹೋದೋ ಯಾರ ಹತ್ರ ಕೊಡಿ ಪಪ್ಪಣ್ಣ ಹತ್ರ ಅವ್ರ ಹತ್ರ ಹೋದೋ ನಿಮ್ಮಿಂದ ನಮ್ಗೊಂದು ಸ್ವಲ್ಪ ಸೌಲಭ್ಯ ಮಾಡಿಕೊಡಿ ಅಂತ ನಾವು ಕೇಳ್ದೋ. ಆಗ ನಮ್ಗೆ ಸಂಚು ಸಪೋರ್ಟ್ ಮಾಡಿಕೊಟ್ರು. ನಾವು ಆದಷ್ಟು ನಮ್ಮಲ್ಲಿ ಪಡ್ಕೊಂಡಿವಿ. ನಾವು ನಮ್ದು ಅಂತ ನಮ್ಗೆ ಒಂದು ಮನೆ ಆಯಿತು. ಈಗ ನಾವು ಎಷ್ಟೊತ್ತು ಕೂತ್ಕೊಂಡು ಅಲ್ಲಿ ನಾವು ಏನು ಮಾತಾಡಬೇಕು, ನಾವು ಮೀಟಿಂಗ್ ಮಾಡೋದು ಯಾವ್ದಕ್ಕೆ ಆದರೂ ನಮ್ಗೆ ಅಲ್ಲಿ ಉಪಯೋಗ ಆಯಿತು. ನಮ್ಗೆ ತುಂಬ ನಮಗೆಲ್ಲ ಒಳ್ಳೇದು ಅನುಕೂಲ ಆಯಿತು. ಬಸ್ಸು ನಮಗೆ ಊರಲ್ಲಿ ಮಕ್ಳುಗಳು ಕಾಲೇಜ್ ಮಕ್ಳುಗಳಿಗೆ ಬಸ್ ಇರಲಿಲ್ಲ. ಬಸ್ ಮಕ್ಕಳಿಗೆ 8 ಗಂಟೆ ಬಸ್ಸು ಹಾಕಿಸ್ಕೊಡ್ಬೇಕು, ಮಾಗಲೇ 12 ಗಂಟೆ ಬಸ್ ಹಾಕಿಸ್ಕೊಡ್ಬೇಕು ಅಂತ ಅರ್ಜಿ ಕೊಟ್ಟಿದ್ದು. ಅದರಲ್ಲಿ ಹೋಗಿ ನಾವು ಡಿಟೇಲ್ ಆಗಿ MLA ಅವ್ರ ಹತ್ರನೇ ಹೋಗಿ ನಾವು ಮಾತು ಕೇಳಿದೊ ನಮ್ಗೆ ಹಿಂಗೆ ಬೇಕು ಅಂತ. ಆಯಿತು ಹಾಕ್ಸ್ಯಾರೆ ಮಂಜುವಣ್ಣವರೇ ಹೇಳಿದ್ರು, ಎದುರತ್ತನೇ ಹೇಳಿದ್ರು. ಆಯಿತು ಗಾಡಿ ನಿಲ್ಸೋದೆ, ಹಿಂಗೆ ಮತ್ತೆ ಹಾಕಿಸ್ತೀವಿ, ಬರೋ ಇದರಲ್ಲಿ ಹಾಕಿಸ್ತೀವಿ, ಬರೋ ತಿಂಗಳು ಹೊತ್ತಿಗೆ ನಿಮಗೆ ಊರಿಗೆ ನಾವು ಗಾಡಿ ಹಾಕಿಸ್ತೀವಿ ಅಂತ ಅವ್ರು ಎದುರತ್ತನೇ ನಮ್ಗೆ ಹೇಳಿ ಕಳಿಸಿದ್ರು. ಮತ್ತೆ ಗಾಡಿ ಕಳಿಸೋದು ಬಸ್ಸು ಹಾಕಿಸ್ಬೇಕಂತ ನಾವು ಹೆಂಗೆ ತೀರ್ಮಾನ ಮಾಡ್ಕೊಂಡ್ರೆ ನಾವು ಕುಂತಿ ಮೀಟಿಂಗ್ನಲ್ಲಿ ನಾವು ಅರ್ಜಿ ಬರ್ಕೊಂಡು ಅರ್ಜಿ ಬರ್ಕೊಂಡು ಯಾರ ಹತ್ರ ಕೊಡಬೇಕು ಅಂತ ಅದನ್ನು ಕೇಳಿಕೊಂಡು TC ಅವ್ರ ಹತ್ರ ಹೋದೋ. ಅದಕ್ಕೆ ಊರ್ ಗ್ರಾಮದವರು ಸಪೋರ್ಟ್ ಆಗವ್ರೆ. ನಾವು ಸಂಘ ಸಂಸ್ಥೆ ಅಂತ ಮಾಡಿ ಇಷ್ಟು ಮುಂದೆ ಬಂದು ನಮ್ಗೆ ಇಷ್ಟು ಮಾಡೋಂಥ ಶಕ್ತಿ ನಮಗೆ ಬತ್ತಲ್ಲ. ಮತ್ತೆ ಇನ್ನು ನಾವು ಇನ್ನು ಆದಷ್ಟು ನಾವು ಮಾಡಬೇಕು ಅನ್ನಿಸಂಗೆ ನಮ್ಗೆ ಆಯಿತು. ಮನೆಗೆ ಬರುವಾಗ ಮನೆದಾರ ಜ್ಞಾನ ಕಂಡ ಮನೆದರ ನಿಂಪಾದ ಗತಿ ಎಂದ ಮನೆದರ ನಿಂಪಾದ ಗತಿ ಎಂದ ಮನೆದರ ನಿಂಪಾದ ಗತಿ ಎಂದ ಗೌಡರ ಮಗಳೇ ಶಿಶುವೆ ಬಾರಸಿಯ ಜಗಲಿಗೆ ಆಲದ ಮಣಿಗೆ ಹೇಳಿ ಯಾರೇಳ ಜೀನು ಆದೋ ಆಲದ ಮಣಿ ಯಾಕೆ ಬರನಿಲ್ಲ ಆಲದ ಮಣಿ ಯಾಕೆ ಬರನಿಲ್ಲ ಆಲದ ಮಣಿ ಯಾಕೆ ಬರನಿಲ್ಲ ಬಡಗಿಯ ಮನೆ ಬಾಸಿಂಗ.